ನಮಸ್ಕಾರ, ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ದಾಲ್ ತಡ್ಕ ಮಾಡೋದು ತೋರಿಸ್ತಾ ಇದ್ದೀನಿ. ದಾಲ್ ತಡ್ಕ ಅಂದರೆ ದಾಲ್ ಫ್ರೈ ಅಂತ ಹೇಳ್ತಾರಲ್ಲ ಅದು. ನಾನು 1 ಕಪ್ನಷ್ಟು ಹೆಸರು ಬೇಳೆನ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ, 1/2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳೋಣ, 1/2 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಮುಚ್ಚಿಟ್ಬಿಟ್ಟು 1-2 ವಿಷಲ್ ಬಸ್ಕೊಳ್ತೀನಿ ನಾನು. ನೋಡಿ, ಬೇಳೆ ಬೇಯಿಸ್ಕೊಂಡ್ಮೇಲೆ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕಾಯ್ದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಟ್ಟಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ 1 ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಲಿ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇವಾಗ 1 ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಈ ಟೊಮೆಟೊ ಮೆತ್ತಗೆ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. ಅರಶಿನ ನಾವು ಬೇಳೆ ಬೇಯಿಸೋದಕ್ಕೂ ಹಾಕಿದ್ದೀವಿ. ಸ್ವಲ್ಪ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಈ ಥರ ಆದಮೇಲೆ ನೋಡಿ, ಬೇಯಿಸಿಟ್ಕೊಂಡಿರೋ ಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ನಾನಿಲ್ಲಿ ಹೆಸರು ಬೇಳೆ ಹಾಕಿದ್ದೀನಿ. ನೀವು ಹೆಸರು ಬೇಳೆ ಬದಲಾಗಿ ಮೈಸೂರು ಬೇಳೆನೂ ಹಾಕೋಬೋದು, ತೊಗರಿ ಬೇಳೆನೂ ಹಾಕೋಬೋದು. ಈ ದಾಲ್ ಬಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ನೀರು ಹಾಕಿದ್ದೀನಿ. ಉಪ್ಪೊಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ಸೇರಿಸ್ಕೊಳ್ಳಿ. ಇದೊಂದು ಕುದಿ ಬರಲಿ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ಇದು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಈ ದಾಲ್ ತಡ್ಕಾಗೆ ಲಾಸ್ಟಿಗೆ ಇನ್ನೊಂದ್ಸರಿ ತಡ್ಕ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇನ್ನೊಂದ್ಸರಿ ತಡ್ಕ ಮಾಡ್ಕೊಳ್ತೀನಿ. ಇವಾಗ ನೋಡಿ, ನಾನು ಇನ್ನೊಂದ್ಸರಿ ತಡ್ಕ ಮಾಡ್ಕೊಳ್ಳೋದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 1-2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಚೆನ್ನಾಗಿ ಕಾಯ್ದ್ಮೇಲೆ. ಒಂದು ಸ್ವಲ್ಪ ಅಚ್ಚಕಾರ ಪುಡಿ ಹಾಕ್ಕೊಳ್ತಿದ್ದೀನಿ. ಈ ಅಚ್ಚಕಾರ ಪುಡಿ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ದಾಲ್ದು. ಇವಾಗ ನಾನು ದಾಲ್ಗೆ ಒಗ್ಗರಣೆ ಹಾಕ್ಕೊಂಡ್ವಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇಷ್ಟೇ ದಾಲ್ ಫ್ರೈ ಮಾಡೋದು. ನಾನು ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ದಾಲ್ ತಡ್ಕ ಮಾಡೋದು, ದಾಲ್ ಫ್ರೈ ಮಾಡೋದು ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡಿದಾಗೆಲ್ಲ ಈ ದಾಲ್ ಮಾಡ್ತೀವಿ. ಇದು ಬಿರಿಯಾನಿಗಾಗಲಿ ಪರೋಟಾಗಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ವೈಟ್ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಕಾಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.